ಸ್ಥಳಾವಕಾಶದ ಬಗ್ಗೆ ನಾವು ತಿಳ್ಕೊಂಡ್ವಿ, ಅದರ ಮೂಲ ಕಲ್ಪನೆಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಯಿತು. ಇನ್ನು ವಸ್ತುಗಳು, ವಸ್ತುಗಳನ್ನು ಆಬ್ಜೆಕ್ಟ್ ಐಡೆಂಟಿಫಿಕೇಷನ್ ಅಂತ ಹೇಳ್ತಾರೆ, ವಸ್ತುಗಳ ಗುರುತಿಸುವಿಕೆ, ಅದನ್ನು ಮಕ್ಕಳು ಮಾಡಿರ್ತಾರೆ. ಒಂದನೇ ಮತ್ತು ಎರಡನೇ ತರಗತಿಯಲ್ಲಿ ಅವರಿಗೆ ವಸ್ತುಗಳನ್ನು ಗುರುತಿಸೋದಕ್ಕೆ ಗೊತ್ತಿರುತ್ತೆ, ಆದರೂ ಕೂಡ ಅದಕ್ಕೆ ಸ್ವಲ್ಪ ಜಾಸ್ತಿ ತರಬೇತಿ ಕೊಟ್ಟು ಅದರಲ್ಲಿ ಬೇರೆ ಬೇರೆ ವಸ್ತುಗಳ ಬೇರೆ ಬೇರೆ ಗುಣಗಳ ಬಗ್ಗೆ ನಾವು ಹೇಳ್ಕೊಡ್ತೀವಿ, ಮತ್ತು ಗುಣಗಳ ಆಧಾರದಲ್ಲಿ ವಸ್ತುಗಳನ್ನು ವಿಂಗಡಣೆ ಮಾಡುವ ಒಂದು ಚಟುವಟಿಕೆ ಮಾಡ್ತೀವಿ. ಖುಷಿಯಾಗಿ ಮಾಡ್ತಾರೆ ಮಕ್ಕಳು, ಅವರಿಗೊಂಥರ ಆಟದ ಥರ, ಅದು ಆಟದ ರೀತಿಯಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಆ ಕಲ್ಪನೆಗಳನ್ನು ಅವರ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ತಾರೆ. ಅದನ್ನು ನೋಡೋಣ ಇವಾಗ. ಇವಾಗ ಇವಿಷ್ಟು ಕಲಿಕೋಪಕರಣಗಳನ್ನು ಎಲ್ಲವನ್ನೂ ಒಟ್ಟಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ. ಮಕ್ಕಳ ಹತ್ರ ಕೇಳ್ತೀನಿ ನಾನು, ಇದು ಏನು? ಇದು ಚೌಕಳಿ ಬಿಲ್ಲೆ ಅಲ್ವಾ. ಇದು ಏನು? ಅಬಕಸ್ಸಿನ ಸುರುಳಿ. ಮಕ್ಕಳಿಗೆ ಇದನ್ನು ಮುಟ್ಟಕ್ಕೊಡಬೇಕು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಒಂದು ಬೇರೆ ರೀತಿಯಾಗಿದೆ, ಇದರ ಗುಣ ಬೇರೆ, ಈ ವಸ್ತು ಮತ್ತು ಈ ವಸ್ತು ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅವರೇ ತಿಳ್ಕೊಳ್ತಾರೆ. ಇದು ಹಳದಿ ಕ್ಯೂಬ್ ಇದೆ, ಇದು ಇನ್ನೊಂದೇ ರೀತಿ ಇದೆ ಅಲ್ವಾ. ಇವಾಗ ಇದನ್ನು ನಾನು ಕೊಟ್ಟಾವಾಗ ಇದನ್ನೆಲ್ಲ ಬೇರ್ಪಡಿಸಿ ನೋಡೋಣ, ಯಾವುದು ಈ ರೀತಿಯಾಗಿದೆ, ಮುಟ್ಟಕ್ಕೆ ಈ ರೀತಿಯಾಗಿದೆ, ಅದನ್ನು ಎಲ್ಲ ಈ ಆಕಾರದಲ್ಲಿದೆ, ಈ ಗಾತ್ರದಲ್ಲಿದೆ, ಇದನ್ನೆಲ್ಲ ಬೇರೆ ಕಡೆ ಇಡಿ, ಎಲ್ಲನೂ ಒಂದು ಕಡೆ ಇಡೋಣ. ಇದು ಚೌಕಳಿ ಬಿಲ್ಲೆಗೆ ಇನ್ನೊಂದೇ ಜಾಗ, ಇಲ್ಲಿಟ್ಬಿಡೋಣ, ಇವರೆಲ್ಲ ಇಲ್ಲಿ ಕೂತ್ಕೊಳ್ಳಿ ಅಲ್ವಾ. ಹಾಗೆ ಹಳದಿ ಕ್ಯೂಬ್ಸ್ಗಳಿಗೆಲ್ಲ ಎಲ್ಲ ಬೇರೆ ಜಾಗ. ಈಗ ಕೆಲವೊಂದು ಮಕ್ಕಳು ತೀರಾ ಸಿಸ್ಟಮ್ಯಾಟಿಕ್ಕಾಗಿ, ಅಂದರೆ ಅವ್ರಿಗೆ ಇದನ್ನೆಲ್ಲ ತೆಗೆದಿಟ್ಟ ಮೇಲೆ ಇದನ್ನು ಇಡಬೇಕು, ಆ ರೀತಿ ಶಿಸ್ತನ್ನು ಪಾಲಿಸ್ತಾರೆ. ಕೆಲವರು ಒಂದೊಂದು ಯಾವ್ದು ಕೈಗೆ ಸಿಗುತ್ತೋ ಅದನ್ನು ಇಡ್ತಾರೆ, ಹೇ ಯಾವ ರೀತಿ ಮಾಡಿದರೂ ಸರಿಯೇ, ಇದೇ ರೀತಿ ಮಾಡಬೇಕು ಅಂತ ಅವರಿಗೆ ಬಲವಂತ ಮಾಡೋ ಹಾಗಿಲ್ಲ. ಒಟ್ಟು ಅವರಿಗೆ ಈ ವಸ್ತುಗಳ ಗುಣಗಳು ಗೊತ್ತಿರಬೇಕು, ಆ ಗುಣದ ಆಧಾರದ ಮೇಲೆಗೆ ಅವರು ವರ್ಗೀಕರಣ ವಿಂಗಡಣೆ ಮಾಡಬೇಕು. ಅವ್ರಿಗೆ ಬೇಕಾದಷ್ಟು ಸಮಯ ಅವ್ರು ತಗೊಳ್ಳಿ, ಇದನ್ನು ನೋಡಲಿ, ಮಾತಾಡಲಿ ಅದ್ರ ಬಗ್ಗೆ, ಓ ಇದು ಹಳದಿ ಬಣ್ಣ ಇದೆ, ಇದು ಕೆಂಪಿದೆ, ನನಗೆ ನೀಲಿ ಬಣ್ಣದ ಇಷ್ಟ, ನಾನು ನೀಲಿ ಬಣ್ಣ ಅಂತ ಫಸ್ಟ್ ಇಡ್ತೀನಿ, ಈ ರೀತಿಯಾಗಿ ಅವ್ರು ಮಾತಾಡ್ತಾ ಮಾತಾಡ್ತಾ ಖುಷಿಯಾಗಿ ಇದನ್ನು ವಿಂಗಡಣೆ ಮಾಡ್ತಾರೆ. ಮಾಡಲಿ, ಅವರಿಗೆ ಪ್ರೋತ್ಸಾಹಿಸಿ, ಚೆನ್ನಾಗಿದ್ದಕ್ಕೆ ವೆರಿ ಗುಡ್ ಹೇಳಿ. ಇದಾದಮೇಲೆ ಈ ರೀತಿ ಸುಮಾರು ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಸುಮಾರು ರೀತಿಯಲ್ಲಿ. ಹಾಗೆಯೇ ಬೆಳಗಿನ ಹೊತ್ತು ಅಸೆಂಬ್ಲಿ ಮುಗಿಸಿ ಬರೋವಾಗ ಕೆಲವೊಂದು ಎಲೆಗಳನ್ನು, ಕೆಲವೊಂದು ಹೂಗಳನ್ನು, ಕೆಲವೊಂದು ಪುಟ್ಪುಟಾಣಿ ಕಲ್ಲುಗಳನ್ನು, ಗಾಯ ಆಗಬಾರ್ದು ಚಿಕ್ಕ ಚಿಕ್ಕ ಕಲ್ಲುಗಳನ್ನು, ಇವುಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಬಂದು ಅವುಗಳನ್ನು ಕೂಡ ಒಟ್ಟಿಗೆ ಹಾಕಿ, ಹುಣಸೆ ಬೀಜ, ಹಲಸಿನ ಬೀಜ ಇಂಥದ್ದು ಕೂಡ ಒಂದು ಡಬ್ಬದಲ್ಲಿ ಕ್ಲಾಸ್ ರೂಮಲ್ಲಿ ಹಾಕಿ ಇಟ್ಕೋಬೋದು, ಅದನ್ನೆಲ್ಲ ಗಣಿತ ಪಾಠಕ್ಕೆ ಉಪಯೋಗಿಸ್ಕೋಬೋದು, ಅದನ್ನು ಕೂಡ ವಿಂಗಡಣೆ ಮಾಡ್ಬೋದು. ಎಲ್ಲ ಎಲೆಗಳನ್ನು ಒಂದು ಕಡೆ ಇಡಿ, ಎಲ್ಲ ಬೀಜಗಳನ್ನು ಒಂದು ಕಡೆ ಇಡಿ ಅಂತ ಮಾಡ್ಬೋದು. ಈಗ ನಾವೇನು ಮಾಡಿದ್ವಿ, ಈ ವಸ್ತುಗಳ ಆಕಾರದ ಮೇಲೆಗೆ ನಾವು ವಿಂಗಡಣೆ ಮಾಡಿದ್ವಿ. ಈಗ ಇದೇ ಚಟುವಟಿಕೆಯನ್ನು ಇನ್ನೊಂದು ರೀತಿಯಾಗಿ ಮಾಡ್ಬೋದು. ನಮಗಿದ್ರದ್ದೆಲ್ಲ ಬಣ್ಣ ಗೊತ್ತಲ್ವಾ, ಬಣ್ಣದ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು. ಮಾಡೋಣವಾ? ಇದು ಯಾವ ಬಣ್ಣ ಹೇಳಿ? ಇದು ಹಸಿರು ಬಣ್ಣ. ಇದು ಯಾವ ಬಣ್ಣ? ಕೆಂಪು ಬಣ್ಣ ಇದೆ. ಇದು ಹಳದಿ ಬಣ್ಣ ಇದೆ. ಬೇರೆ ಇನ್ಯಾವುದಾದ್ರೂ ಇದೆಯಾ? ಇಲ್ಲ, ಇವಿಷ್ಟೇ ಇದಾವಲ್ವಾ. ಈ ಹಸಿರು ಬಣ್ಣನೂ ಈ ಹಸಿರು ಬಣ್ಣನೂ ಸ್ವಲ್ಪ ಭಿನ್ನವಾಗಿದೆ ಅಲ್ವಾ, ಆದರೂ ಕೂಡ ಇದು ಎರಡು ಹಸಿರು ಅಂತಲೇ ಹೇಳೋಣ ನಾವೀಗ, ಆಯಿತಾ? ಇದು ಕೆಂಪು, ಇದು ಕೆಂಪು, ಇದು ಎರಡು ಕೆಂಪು ಅಂತಲೇ ತಿಳ್ಕೊಳ್ಳೋಣ. ಈಗ ಇದನ್ನು ಬಣ್ಣಗಳ ಆಧಾರದ ಮೇಲೆಗೆ ವಿಂಗಡಣೆ ಮಾಡೋಣ. ಯಾವ ಬಣ್ಣದಿಂದ ಶುರು ಮಾಡೋಣ ಮೊದಲು? ಯಾವ ಬಣ್ಣದಿಂದ ಶುರು ಮಾಡೋಣ? ಹಳದಿ ಬಣ್ಣದ್ದೇ ಜಾಸ್ತಿ ಇದೆ ಅಲ್ವಾ, ಹಳದಿ ಬಣ್ಣ ಎಲ್ಲ ಇಲ್ಲಿಡೋಣ, ಕೆಂಪಿಗೆ ಇಲ್ಲಿ ಜಾಗ, ಆಯಿತಾ? ಎಲ್ಲ ಕೆಂಪು ಇಲ್ಲಿರಲಿ. ಇದು ಹಸಿರು ಬಣ್ಣಕ್ಕೆ ಇದು ಜಾಗ ಮಾಡೋಣ. ಆಮೇಲೆ ಇನ್ನೇನಿದೆ? ನೀಲಿ ಇದೆ ಅಲ್ವಾ, ನೀಲಿ ಬಣ್ಣನ ಇಲ್ಲಿಡೋಣ, ಸರಿನಾ? ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಬಣ್ಣ ಎಲ್ಲ ಒಟ್ಟಿಗಿತ್ತು, ಇವಾಗೆಲ್ಲ ಬೇರೆ ಬೇರೆಯಾಗಿ ಇಟ್ವಿ ಅಲ್ವಾ. ಏನು ಮಾಡಿದ್ವಿ? ಬಣ್ಣಗಳ ಆಧಾರದಲ್ಲಿ ಇದನ್ನು ವರ್ಗೀಕರಣ ಮಾಡಿದ್ವಿ, ವಿಂಗಡಣೆ ಮಾಡಿದ್ವಿ. ಮಕ್ಕಳಿಗೆ
ವರ್ಗೀಕರಣ ವಿಂಗಡಣೆ ಎಲ್ಲ ಒಂದು ಸ್ವಲ್ಪ ದೊಡ್ಡ ಪದ ಆಯಿತು ಇದು ನಮ್ಮ ಅರಿವಿಗೆ ಶಿಕ್ಷಕರ ಅರಿವಿಗೆ ಆದರೆ ಇದನ್ನು ಬೇರೆ ಬೇರೆಯಾಗಿಡಿ ಬೇರ್ಪಡಿಸಿ ಅಂತ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಣ ಇದು ಕೂಡ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಬಳಸಿಕೊಂಡು ಬಳೆಗಳನ್ನು ಮಕ್ಕಳದ್ದು ಬಳೆ ಇದ್ದರೆ ಎಲ್ಲ ಬಳೆಗಳನ್ನು ಎಲ್ಲ ಒಂದೇ ರೀತಿಯ ಬಳೆಗಳನ್ನು ಒಂದು ಕಡೆ ಇಡಿ ಅಂತ ಹೇಳಿ ಈ ರೀತಿಯಾಗಿ ಆಟ ಆಡಿಸ್ಬೋದು ಇದಾದ ಮೇಲೆ ಹೋಲಿಕೆ ವಸ್ತುಗಳ ಆಕಾರದ ಮೇಲೆಗೆ ಹೋಲಿಕೆ ಮಾಡೋದು ಅಂದರೆ ಅಳತೆ ಮಾಡೋದು ಇಲ್ಲ ಇನ್ನೂ ಕೂಡ ಅಳತೆ ಮಾಡೋ ಹಂತಕ್ಕೆ ಮಕ್ಕಳು ಬರಲಿಲ್ಲ ಆದರೆ ಕಣ್ಣಂದಾಜಲ್ಲಿ ನೋಡಿದ ಕೂಡಲೇ ಅವರಿಗೆ ಇದು ದೊಡ್ಡದು ಇದು ಚಿಕ್ಕದು ಇದು ಉದ್ದ ಇದೆ ಇದು ಗಿಡ್ಡ ಇದೆ ಈ ಥರ ಕಲ್ಪನೆ ಅವ್ರಿಗೆ ಗೊತ್ತಾಗಬೇಕು ಅದಕ್ಕೆ ಕೆಲವು ಚಟುವಟಿಕೆಗಳನ್ನು ಮಾಡೋಣ ಇದು ಹಳದಿ ಬಣ್ಣ ಇದೆ ಬಿಳಿ ಬಣ್ಣ ಇದೆ ಹಸುರಿದೆ ನೀಲಿ ಇದೆ ಇದು ಎಲ್ಲ ಒಂದೇ ಅಳತೆದಾಗಿದೆಯಾ ಎಲ್ಲ ಒಂದೇ ರೀತಿ ದೊಡ್ಡದಿದೆಯಾ ಒಂದೇ ರೀತಿ ಚಿಕ್ಕದಿದೆಯಾ ಇಲ್ಲ ಅಲ್ವಾ ಇದು ಎಲ್ಲಕ್ಕಿಂತ ದೊಡ್ಡದಾಗಿದೆ ಅಲ್ವಾ ಈಗ ಇದು ಎರಡು ತಗೊಂಡ್ರೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಇದು ದೊಡ್ಡದಿದೆ ಇದು ಚಿಕ್ಕದಿದೆ ಅಲ್ವಾ ಆವಾಗಲೂ ನೋಡಿದ್ವಿ ಇದನ್ನೇ ಇದು ತಗೊಂಡ್ರೆ ಯಾವುದು ಚಿಕ್ಕದಿದೆ ಇದಕ್ಕಿಂತ ಇದು ಚಿಕ್ಕದಿದೆ ಇದಕ್ಕಿಂತ ಇವು ಎರಡು ಚಿಕ್ಕವಿದ್ದಾವೆ ಸಣ್ಣ ಇದೆ ಅಲ್ವಾ ಈಗ ಇದು ತಗೊಂಡ್ರೆ ಇದು ದೊಡ್ಡದು ಇದು ಚಿಕ್ಕದು ಇದು ಇನ್ನೂ ಚಿಕ್ಕದು ಪುಟಾಣಿ ಇದು ಅಲ್ವಾ ಈಗ ಇವುಗಳಲ್ಲಿ ಅತೀ ದೊಡ್ಡದು ಯಾವುದು ಹೇಳ್ತೀರಾ ಇದೇ ಅಲ್ವಾ ಇದೇ ಅತೀ ದೊಡ್ಡದು ಇದರಲ್ಲಿ ಅತಿ ಚಿಕ್ಕದು ಯಾವುದು ಇದಾ ಇಲ್ಲ ಇನ್ನೂ ಚಿಕ್ಕದಿದೆ ಇನ್ನೂ ಪುಟಾಣಿ ಇದೆ ಇದು ಅತೀ ಚಿಕ್ಕದು ಇದು ಅತಿ ಚಿಕ್ಕದ ಇದಾ ಇದೆರಡೂ ಒಂದೇ ರೀತಿ ಇದೆ ಅಲ್ವಾ ಆದ್ದರಿಂದ ಇದು ಯಾವುದಾದ್ರೂ ಸರಿ ಇದನ್ನ ಆ ಕಡೆ ಇಟ್ಬಿಡೋಣ ಬೇಡ ನಮಗೆ ಇದು ಒಂದೇ ಸಾಕು ಇದು ಅತೀ ಚಿಕ್ಕದು ಇದು ಅತೀ ದೊಡ್ಡದು ಈ ರೀತಿಯಾಗಿ ಅವರಿಗೆ ಹೋಲಿಕೆ ಕಣ್ಣಂದಾಜಿನಲ್ಲಿ ಹೋಲಿಕೆ ಮಾಡೋದನ್ನು ಹೇಳ್ಕೊಡ್ಬೋದು ಇದನ್ನು ಅವ್ರ ಹತ್ರ ಇರೋ ಪೆನ್ಸಿಲ್ಲು ಪೆನ್ನು ಅಥವಾ ರಬ್ಬರ್ ಇರುತ್ತೆ ಪೆನ್ಸಿಲ್ ಬಾಕ್ಸ್ ಇರುತ್ತೆ ಪುಸ್ತಕಗಳಿರುತ್ತೆ ಇದನ್ನೆಲ್ಲ ಇಟ್ಕೊಂಡು ಒಂದು ಬೆಂಚಿನ ಎಲ್ಲ ಮಕ್ಕಳ ಅಥವಾ ಒಂದು ಗುಂಪಿನ ಎಲ್ಲ ಮಕ್ಕಳ ವಸ್ತುಗಳನ್ನು ಹತ್ರ ಹತ್ರ ಇಟ್ಕೊಂಡು ಸಣ್ಣದು ದೊಡ್ಡದು ಅತೀ ದೊಡ್ಡದು ಅತೀ ಸಣ್ಣದು ಚಿಕ್ಕದು ಅಂತ ಚಟುವಟಿಕೆ ಮಾಡ್ಬೋದು.